ನಮಸ್ಕಾರ ನಮ್ಮ ಅಡುಗೆ ಗೆ ಸ್ವಾಗತ ಇವತ್ತಿನ ವಿಶೇಷ ಅತ್ಯಂತ ಮೃದುವಾದ ಮಿದುವಾದ ಮತ್ತೆ ಸ್ಪಾಂಜ್ ಆಗಿರೋ ದೋಸೆಗೆ ದೋಸೆ ಹಿಟ್ಟನ್ನ ಯಾವ ರೀತಿಯಾಗಿ ಸರಿಯಾಗಿರೋ ವಿಧಾನದಲ್ಲಿ ಮಾಡೋದು ಅಂತ ಇದೇ ಹಿಟ್ಟಲ್ಲಿ ತಟ್ಟೆ ಇಡ್ಲಿ ಮತ್ತೆ ಪೊಡ್ ಕೂಡ ಮಾಡಬಹುದು ಪ್ರಯತ್ನ ಮಾಡಿ ನೋಡಿ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ತುಂಬಾನೇ ಮುಖ್ಯ ಇದರಿಂದ ನಾನು ಹೊಸ ವಿಡಿಯೋ ರಿಲೀಸ್ ಆದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈಗ ಮೆದುವಾದ ಮೃದುವಾಗಿರೋ ದೋಸೆಗೆ ಯಾವ ರೀತಿ ಹಿಟ್ನ ಮಾಡೋದು ಅಂತ ನೋಡೋಣ ಇದು ಮೂರು ಗ್ಲಾಸ್ ಅಷ್ಟು ದೋಸೆ ಅಕ್ಕಿ ಇದಕ್ಕೆ ಬದಲಾಗಿ ದಪ್ಪ ಅಕ್ಕಿ ರೇಷನ್ ಅಕ್ಕಿ ಅಥವಾ ಯಾವ ಅಕ್ಕಿ ಇದ್ರೂ ಪರವಾಗಿಲ್ಲ ಅದನ್ನೇ ಉಪಯೋಗ ಮಾಡಿ ಕಪ್ ಲೆಕ್ಕ ಅಥವಾ ಗ್ಲಾಸ್ ಲೆಕ್ಕ ಇಟ್ಕೊಳ್ಳಿ ಮಾಡೋದು ಸುಲಭ ಆಗುತ್ತೆ ಗ್ರಾಮ್ಸ್ ಲೆಕ್ಕ ಹೇಳಿದ್ರೆ ಕಷ್ಟ ಆಗುತ್ತೆ ಮುಕ್ಕಾಲು ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ಯಾವುದ್ರಲ್ಲಿ ನೀವು ಅಕ್ಕಿನ ಅಳತೆ ಮಾಡಿಕೊಂಡ್ರಲ್ಲ ಸೇಮ್ ಗ್ಲಾಸ್ ಅಲ್ಲಿ ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಗ್ಲಾಸ್ ಅಥವಾ ಕಪ್ನ ಉಪಯೋಗ ಮಾಡಿ ಮುಕ್ಕಾಲು ಗ್ಲಾಸಷ್ಟು ಅವಲಕ್ಕಿ ಒಂದು ಚಮಚದಷ್ಟು ಕಡಲೆಬೇಳೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಮೆಂತ್ಯ ಕಾಳು ಈಗ ಈ ಪದಾರ್ಥಗಳನ್ನ ಕಡಿಮೆ ಅಂದರೆ ಸುಮಾರು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಕ್ಲಿಯರ್ ಆಗಿರೋ ನೀರು ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ತೊಳ್ಕೊಳ್ಳಿ ದೋಸೆ ಚೆನ್ನಾಗಿ ಬರುತ್ತೆ ತೊಳೆದಿದ್ದಾಗಿದೆ ನಾನು ಸುಮಾರು ಒಂದು ಮೂರು ಸಲ ತೊಳ್ಕೊಂಡೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನ ಸುಮಾರು ಒಂದು ಐದರಿಂದ ಆರು ಗಂಟೆವರೆಗೂ ನೆನೆಯಕ್ಕೆ ಬಿಡಬೇಕು ರೆಸ್ಟ್ ಮಾಡಕ್ಕೆ ಬಿಡಬೇಕು ಮುಚ್ಚಿಟ್ಟು ಪುಡಿ ಈಗ ಸುಮಾರು ಒಂದು ಆದ ಆದಮೇಲೆ ರುಬ್ಕೊಳ್ತಾ ಇದ್ದೀನಿ ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ನೀರನ್ನ ಸೇರಿಸ್ಕೊಳ್ಳಿ ಬೇಗ ನುಣ್ಣಗಾಗುತ್ತೆ ಇದು ದೋಸೆ ರೆಸಿಪಿ ಇರೋದ್ರಿಂದ ನುಣ್ಣಗೆ ರುಬ್ಕೊಳ್ಳಿ ಕ್ವಾಂಟಿಟಿ ಜಾಸ್ತಿ ಇದೆ ಅದಕ್ಕೋಸ್ಕರ ಸುಮಾರು ಒಂದೆರಡರಿಂದ ಮೂರು ಸಲ ಆದರೂ ರುಬ್ಕೋಬೇಕಾಗತ್ತೆ ಈಗೆಲ್ಲ ರುಬ್ಕೊಂಡಿದ್ದೀನಿ ಸುಮಾರು ಒಂದು ಎರಡು ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಹಿಟ್ನ ಹುಳಿ ಬರಕ್ ಬಿಡ್ಬೇಕು ಕಡಿಮೆ ಅಂದ್ರೆ ಸುಮಾರು ಒಂದ್ ಹತ್ತವರ ಆದ್ರೂ ಬಿಡ್ಬೇಕಾಗುತ್ತೆ ಮಳೆಗಾಲ ಚಳಿಗಾಲ ಇದ್ರೆ ಜಾಸ್ತಿ ಟೈಮ್ ಬೇಕಾಗುತ್ತೆ ದೋಸೆ ಹಿಟ್ಟಿನ ಪಾತ್ರೆ ಕುಕ್ಕರ್ ಅಲ್ಲಿ ಏನಾದ್ರೂ ಇಡಕ್ ಆದ್ರೆ ಕುಕ್ಕರ್ ನ ಸುಮಾರು ಒಂದು ನಿಮಿಷದವರೆಗೂ ಲೋ ಫ್ಲೇಮ್ ನಲ್ಲಿ ಬಿಸಿ ಮಾಡ್ಕೊಳ್ಳಿ ಉಗುರ್ ಬೆಚ್ಚಿಗಷ್ಟು ಬಿಸಿ ಮಾಡ್ಕೊಂಡ ನಂತರ ಗ್ಯಾಸ್ ಸ್ಟವ್ ನ ಆಫ್ ಮಾಡ್ಕೊಳ್ಳಿ ನಂತರ ದೋಸೆ ಹಿಟ್ಟಿನ ಪಾತ್ರೆ ಇಟ್ಟು ಮುಚ್ಚಳ ಮುಚ್ಚಿಡಿ ಬೇಗ ಹುಳಿ ಬರುತ್ತೆ ಇಟ್ಟು ಈಗ ಸುಮಾರು ಒಂದ್ ಹತ್ತವರ ಆದ್ಮೇಲೆ ಹಿಟ್ಟು ಹುಳಿ ಬಂದಿದೆ ಹುಳಿ ಬಂದ ನಂತರ ಹಿಟ್ಟು ಹಗುರ ಆಗುತ್ತೆ ಕಲ್ಸವಾಗ ನಿಮಗ್ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಏನಾದ್ರೂ ಗಟ್ಟಿ ಇದ್ರೆ ಸ್ವಲ್ಪ ನೀರ್ನ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ದೋಸೆ ಮಾಡ್ಲಿಕ್ಕೆ ಹಿಟ್ ತಯಾರಾಗಿದೆ ನಾನು ಎಲ್ಲಾ ಹಿಟ್ಗೂ ಉಪ್ನ ಸೇರಿಸ್ಕೊಳ್ತಾ ಇಲ್ಲ ಈಗ ದೋಸೆ ಮಾಡೋಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಉಪ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕದೆ ಫ್ರಿಡ್ಜ್ ಅಲ್ಲಿ ದೋಸೆ ಹಿಟ್ನ ಸ್ಟೋರ್ ಮಾಡೋದ್ರಿಂದ ಸುಮಾರು ಒಂದ್ ಎಂಟು ದಿನ ಆದ್ರೂ ಜಾಸ್ತಿ ಹುಳಿ ಬರೋದಿಲ್ಲ ಕೆಡೋದಿಲ್ಲ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಉಪ್ಪು ಅಥವಾ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪಾಕಿದ ನಂತರ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ತೆಳುವಾಗೂ ಇರಬಾರ್ದು ಗಟ್ಟಿಯಾಗೂ ಇರಬಾರ್ದು ಅಥವಾ ದೋಸೆ ಹಿಟ್ಟು ಹುಳಿ ಬಂದೇ ಇಲ್ಲ ಚಳಿಗಾಲ ಅಂತ ನಿಮ್ಗೆ ಅನ್ಸಿದ್ರೆ ದೋಸೆ ಹಿಟ್ಟಿಗೆ ಸ್ವಲ್ಪ ಏನೋ ಪೌಡರ್ ಅಥವಾ ಅಡುಗೆ ಸೋಡಾನ ಹಾಕಿ ಕಲಸಿ ನಂತರ ದೋಸೆ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ದೋಸೆ ಹಿಟ್ಟು ತಯಾರಾಗಿದೆ ಇಂಚಿನ ನಾನು ಕಾಯಕ್ಕೆ ಹೆಂಚಿನ ಕಾಯಿಸ್ಕೊಳ್ಳುವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ ಈ ರೀತಿ ಮಾಡೋದರಿಂದ ಉಷ್ಣಾಂಶ ಅಥವಾ ಟೆಂಪರೇಚರ್ ಕರೆಕ್ಟಾಗಿ ಸೆಟ್ ಆಗುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಸವರ್ಕೊಳ್ತಾ ಇದ್ದೀನಿ ಹಾಕೋ ಅವಶ್ಯಕತೆ ಇಲ್ಲ ಈ ದೋಸೆ ಏನು ಹೆಂಚಿಗೆ ಕಚ್ಕೊಳ್ಳೋದಿಲ್ಲ ಸೆಟ್ ದೋಸೆ ಥರ ದಪ್ಪ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನಿಮ್ಗೆ ಯಾವ ರೀತಿ ಇಷ್ಟ ಬೇಕನ್ನಂಗಿದ್ರೆ ಆ ರೀತಿ ಕೂಡ ಮಾಡ್ಕೋಬಹುದು ಮುದ್ದೆ ಹೇಳ್ದಂಗೆ ಇದೇ ಹಿಟ್ಟಲ್ಲಿ ತಟ್ಟೆ ಇಡ್ಲಿ ಮತ್ತು ಪೊಡ್ ಕೂಡ ಮಾಡ್ಕೋಬಹುದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಅಥವಾ ಎರಡು ಹಾಕದೆ ಕೂಡ ಮಾಡ್ಕೋಬಹುದು ಮುಚ್ಚಿಡಿ ಎಲ್ಲಾ ಕಡೆ ಸರಿ ಸಮಾನವಾಗಿ ಬೇಯುತ್ತೆ ಬೇಗ ಕೂಡ ಆಗುತ್ತೆ ಲೋ ಫ್ಲೇಮ್ ನಿಂತಲೂ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಎಷ್ಟು ಸ್ಪಾಂಜಿ ಆಗಿ ಬಂದಿದೆ ನೋಡಿ ಒಂದೇ ಕಡೆ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಅತ್ಯಂತ ಮೃದುವಾಗಿರೋ ದೋಸೆ ಮತ್ತು ದೋಸೆ ಹಿಟ್ಟು ತಯಾರಾಗಿದೆ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು